नमस्कार इडिजिटल न्यूज के स्वागत वार्ते विवर तुमकूर मरलूर दिने 65 वर्ष महिगे कोरोना पॉजिटिव दृढ़पटे अच्छ डॉक्टर नागेंद्रप तुमकूर मरलूर दिने 65 वर्ष महिगे कोरोना पॉजिटिव बंद हिन्दली मरलूर दिन मोदलने क्रास सीलून अंत डिच्ओ डॉक्टर नागेंद्रप मरलूर दिन महिला गंटल द्रव परीक्ष आके कोरोना पॉजिटिव बंद जिला आस्पत्र आके चिकित्से अंतो महिला वास्तव मरलूर दिन मोदलने क्रास सीलोन मूलक रीतिया मुनचे क्रम कैगार ಈ ದಿನ ತುಮಕೂರು ನಗರ ವ್ಯಾಪ್ತಿನಲ್ಲಿ ಒಂದು ಕರೋನಾ ಪ್ರಕರಣ ವರದಿಯಾಗಿರುತ್ತೆ ಈ ಪ್ರಕರಣವನ್ನು ನಾವು 2922 ಅಂತ ಗುರುತಿಸಿದ್ದೀವಿ ಸದರ ರೋಗಿ 65 ವರ್ಷದ ಮಹಿಳೆ ಆಗಿದ್ದು ಜ್ವರದ ಹಿನ್ನೆಲೆಯಲ್ಲಿ ಜಿಲ್ಲಾಸ್ಪತ್ರೆ ತುಮಕೂರಿನಲ್ಲಿ 26ನೇ ತಾರೀಕು ದಾಖಲಾಗಿರ್ತಾರೆ ಆ ರೋಗಿಗೆ ಆ ದಿನವೇ ನಾವು ಗಂಟಲು ದ್ರವ ಪರೀಕ್ಷೆಯನ್ನು ಮಾಡಿ परीक्ष कल्ते रोगिया गंटल परीक्ष करोना पॉजिटिव अंत बंद जन प्राइमरी कांटेक्ट आगे मत 15 जन सेकेंडरी कांटेक्ट आगे ना मरलूर दिन ऐरिया मोदलने क्रास कंटेनमेंट जोन परिवर्तन सर्वे कार्य प्रगत है रोगी आरोग्यवे याद रीत उसी तौंद ಗುಬ್ಬಿಯಲ್ಲಿ ಸುರಿದ ಭಾರಿ ಮಳೆ ವೇಳೆಯಲ್ಲಿ ಗುಡುಗು ಸಿಡಿಲಿನ ಆರ್ಭಟಕ್ಕೆ ಗೃಹೋಪಯೋಗಿ ವಸ್ತುಗಳು ಮತ್ತು ಎಲೆಕ್ಟ್ರಾನಿಕ್ಸ್ ವಸ್ತುಗಳು ಹಾನಿಗೊಳಗಾಗಿವೆ ಕೊರೋನಾ ಭಯದಲ್ಲಿ ಮನೆ ಸೇರಿರುವ ಗುಬ್ಬಿ ಪಟ್ಟಣದ ಜನರಿಗೆ ಶುಕ್ರವಾರ ರಾತ್ರಿ ಸುರಿದ ಮಳೆ ಬಿಗ್ ಶಾಕ್ ನೀಡಿದೆ ಉದ್ಯೋಗವನ್ನು ಮಾಡದ ಕೆಲವರು ವ್ಯಾಪಾರವನ್ನು ಮಾಡದ ಹಲವರು ಆರ್ಥಿಕ ಸಂಕಷ್ಟದಲ್ಲಿರುವ ಈ ಸಮಯದಲ್ಲಿ ಗುಡುಗು ಸಿಡಿಲಿನಿಂದಾಗಿ ಅನೇಕ ಗೃಹೋಪಯೋಗಿ ವಸ್ತುಗಳು ಹಾಳಾಗಿರುವುದು ಮತ್ತಷ್ಟು ಸಮಸ್ಯೆಯನ್ನು ತಂದೊಡ್ಡಿದೆ ಶುಕ್ರವಾರ ರಾತ್ರಿ ಗುಡುಗು ಸಹಿತ ಸಿಡಿಲು ಹೊಡೆದ ಪರಿಣಾಮ ಪಟ್ಟಣದಲ್ಲಿ ಸೋಲಾರ್ ಟಿವಿ ಎಲೆಕ್ಟ್ರಿಕಲ್ ಮೀಟರ್ ಯುಪಿಎಸ್ ಸೇರಿದಂತೆ ಅನೇಕ ವಸ್ತುಗಳು ದುರಸ್ತಿಯಾಗದ ರೀತಿಯಲ್ಲಿ ಹಾಳಾಗಿವೆ ಪಟ್ಟಣದ ಬಹುತೇಕ ಮನೆಗಳಲ್ಲೂ ಈ ರೀತಿಯ ಘಟನೆಗಳು ನಡೆದು ಸಾಕಷ್ಟು ನಷ್ಟ ಉಂಟಾಗುವಂತೆ ಮಾಡಿದೆ ಪ್ರಕೃತಿ ವಿಕೋಪದ ಮಳೆಯ ಜೊತೆಗೆ ಸಿಡಿಲು ಗುಡುಗಿನಿಂದ ಪಟ್ಟಣದಲ್ಲಿ ಕಣ್ಣು ಮುಚ್ಚಿ ಕಣ್ಣು ಬಿಡುವುದರೊಳಗೆ ಬಹುತೇಕ ವಸ್ತುಗಳು ನಾಶವಾಗಿವೆ ಕೋವಿಡ್ 19 ರ ಮಹಾಮಾರಿ ಕಾಯಿಲೆಯಿಂದ ಆಗಿರುವ ನಷ್ಟವನ್ನು ಭರಿಸಿಕೊಳ್ಳುವ ಪ್ರಯತ್ನದಲ್ಲಿರುವ ಸಾಮಾನ್ಯ ಜನರ ಮನೆ ಅಂಗಡಿಗಳಲ್ಲಿ ಈ ರೀತಿಯಾದ ಅವಘಡ ಸಂಭವಿಸಿದ್ದು ಸಂಕಷ್ಟಕ್ಕೆ ಈಡು ಮಾಡಿದೆ ಇದರಿಂದ ಚೇತರಿಸಿಕೊಳ್ಳುವುದು ಹೇಗೆ ಅಂತ ಯೋಚನೆ ಮಾಡುತ್ತಿದ್ದಾರೆ ಜನರು ಒಂದು ಕಡೆ ಮನೆಯ ಮೋಲ್ಡ್ ಕುಸಿದು ಅದಕ್ಕೆ ತೆಗೆದುಕೊಂಡ ಸರ್ವಿಸ್ ವೈರ್ ಕಟ್ ಆಗಿ ನೆಲಕ್ಕೆ ಮುರಿದಿದೆ ಮತ್ತೊಂದು ಕಡೆ ಮನೆಯ ತಾರಸೀಲಿ ಹಾಕಿಸಿದ್ದ ಸೋಲಾರ್ ಗಾಜು ಒಡೆದು ಚೂರು ಚೂರಾಗಿದೆ ಪಟ್ಟಣದ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಕಂಪ್ಯೂಟರ್ ರೂಮ್ನಲ್ಲಿದ್ದ ಕಂಪ್ಯೂಟರ್ ಶಾರ್ಟ್ ಸರ್ಕ್ಯೂಟ್ ನಿಂದ ಇಡಿ ಕೊಠಡಿ ಸಂಪೂರ್ಣ ಬೆಂಕಿ ಹೊಗೆ ತುಂಬಿ ನಾಶವಾಗಿದೆ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನು ನಂದಿಸಿದ್ದಾರೆ ಯಾವುದೇ ರೀತಿಯ ಪ್ರಾಣಾಪಾಯಗಳು ಸಂಭವಿಸಿಲ್ಲ ಎನ್ನಲಾಗಿದೆ ಮುಖ್ಯ ಶಿಕ್ಷಕ ಗಂಗಾಧರ್ ಮಾತನಾಡಿ ನಮ್ಮ ಶಾಲೆಯಲ್ಲಿ ಸುಮಾರು 25 ಕಂಪ್ಯೂಟರ್ಗಳು ಹಾಗೂ ಯುಪಿಎಸ್ ಸಂಪೂರ್ಣ ಸುಟ್ಟು ನಾಶವಾಗಿದೆ ಸುಮಾರು 5 ಲಕ್ಷಕ್ಕಿಂತ ಬೆಲೆ ಬಾಳುವ ವಸ್ತುಗಳು ನಾಶವಾಗಿವೆ ಎಂದರು ಮಳೆ ಬಂತು ರಾತ್ರಿ ಒಡೆದ ಗುಡುಗಿನ ಕಾರಣದಿಂದ ನಮ್ಮ ಶಾಲೆಯ ಕಂಪ್ಯೂಟರ್ ರೂಮ್ ಪೂರ್ಣ ಪ್ರಮಾಣದಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಹಾಳಾಗಿದೆ ಇದರಲ್ಲಿ 14 ಸಿಸ್ಟಮ್ಸ್ ಇದ್ದು ಕಂಪ್ಯೂಟರ್ ಇದ್ದು ಜೆರಾಕ್ಸ್ ಮಷಿನ್ ಇತ್ತು ಮತ್ತೆ ಸೋಲಾರ್ ಯುಪಿಎಸ್ ಬ್ಯಾಟರೀಸ್ ಎಲ್ಲವೂ ಕೂಡ ಈ ರೂಮಲ್ಲಿ ಇದ್ದು ಸಂಪೂರ್ಣವಾಗಿ ಹಾಳಾಗಿದೆ ಸುಮಾರು 4 ರಿಂದ 5 ರೂಪಾಯಿಗಳ ನಷ್ಟ ಆಗಿರುವಂತಹ ಸಂಭವನೀಯತೆ ಇದೆ ಪೂರ್ಣ ಪ್ರಮಾಣದಲ್ಲಿ ವೈರಿಂಗ್ ಆಗಿದೆ ಬೆಳಗ್ಗೆ ನಾವು 9:30 ಬಂದಾಗ ಶಾಲೆ ಕಿಟಕಿಯಿಂದ ಹೊರಗೆ ಬರ್ತಾ ಇತ್ತು ಆಗ ಕೂಡಲೇ ನಾವು ನಮ್ಮ ಆಫೀಸರ್ಸ್ ಗೆ ಮಾಹಿತಿ ಕೊಟ್ಟು ಅಗ್ನಿಶಾಮಕ ಇನ್ನು 4ನೇ ವಾರ್ಡ್ನ ಸದಸ್ಯ ಕೃಷ್ಣಮೂರ್ತಿ ಮತ್ತು ಮುಖಂಡ ವಿಜಯಕುಮಾರ್ ತಮ್ಮ ವಾರ್ಡ್ನ ಮನೆಗಳಿಗೆ ಭೇಟಿ ನೀಡಿ ಗುಡುಗು ಮುಚ್ಚಿನಿಂದ ಉಂಟಾದ ಅನಾಹುತಗಳನ್ನು ಪರಿಶೀಲನೆ ನಡೆಸಿದ್ದಾರೆ ತಿಪಟೂರಿನ ಎಪಿಎಂಸಿ ಮಾರುಕಟ್ಟೆಯಲ್ಲಿ ನೆಫೆಡ್ ಕೇಂದ್ರ ಪ್ರಾರಂಭಿಸುವಂತೆ ಬಿಜೆಪಿ ಮುಖಂಡ ಲೋಕೇಶ್ವರ್ ಒತ್ತಾಯಿಸಿದ್ದಾರೆ
ತಿಪಟೂರು ಎಪಿಎಂಸಿ ಮಾರುಕಟ್ಟೆಯಲ್ಲಿ ಇತ್ತೀಚಿನ ಕಳೆದ ನಾಲ್ಕು ಹರಾಜುಗಳಲ್ಲಿ ಕೊಬ್ಬರಿ ಬೆಲೆ ಕ್ವಿಂಟಾಲ್ಗೆ ರು 10,000ಕ್ಕಿಂತ ಕಡಿಮೆ ದರದಲ್ಲಿ ಬಿಕ್ಕರಿಯಾಗಿದ್ದು ಈ ಕೂಡಲೇ ಸರ್ಕಾರ ಬೆಂಬಲ ಬೆಲೆಯಲ್ಲಿ ರೈತರಿಂದ ಕೊಬ್ಬರಿ ಕೊಳ್ಳಲು ಎಪಿಎಂಸಿ ಮಾರುಕಟ್ಟೆಯಲ್ಲಿ ನಫೆಡ್ ಕೇಂದ್ರ ಪ್ರಾರಂಭಿಸಬೇಕು ಅಂತ ಬಿಜೆಪಿ ಮುಖಂಡ ಲೋಕೇಶ್ವರ್ ಸರ್ಕಾರಕ್ಕೆ ಮನವಿ ಮಾಡಿದರು. 10,000 ಇತ್ತು ಇವತ್ತು ಅದಕ್ಕಿಂತ ಕೆಳಗಡೆ ಹೋಗ್ತಾ ಇರೋದು ನೋಡಿದ್ರೆ ರೈತನ ಪರಿಸ್ಥಿತಿ ಹೇಳ್ಕೊಳ್ಳಕಾಗ್ತಾ ಇಲ್ಲ. ತಕ್ಷಣ ಸರ್ಕಾರ ಮಧ್ಯಪ್ರವೇಶಿಸಿ ಏನು ಒಂದು ಸೂಕ್ತ ಬೆಲೆ ಅದು ಈಗಾಗಲೇ ಅನೇಕ ನಮ್ಮ ಕೆಲವು ಮುಖಂಡರುಗಳೆಲ್ಲ 20,000 ರೂಪಾಯಿವರೆಗೂ ಕೇಳಿದ್ದಾರೆ. ಆದರೂ ಸರ್ಕಾರ ಒಂದು ಸೂಕ್ತ ಬೆಲೆಯನ್ನು ತೀರ್ಮಾನ ತಗೊಂಡು ತಕ್ಷಣ ಮಧ್ಯಪ್ರವೇಶಿಸಿ ಈ ಕುಸಿತವನ್ನು ತಡಿಬೇಕು. ಇಲ್ಲದಿದ್ದರೆ ಮಾರ್ಕೆಟ್ ಯಾರ್ಡ್ಗೆ ಬೀಗ ಹಾಕಬೇಕಾಗುತ್ತೆ. ನಗರದ ತಮ್ಮ ಗೃಹ ಕಚೇರಿಯಲ್ಲಿ ಶುಕ್ರವಾರ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಲೋಕೇಶ್ವರ ಅವರು, ತಿಪಟೂರು ಕೊಬ್ಬರಿ ಮಾರುಕಟ್ಟೆ ಏಷ್ಯಾದಲ್ಲಿಯೇ ಅತಿ ದೊಡ್ಡ ಮಾರುಕಟ್ಟೆಯಾಗಿದ್ದು ತಾಲೂಕಿನ ರೈತರು ತೆಂಗು ಬೆಳೆಯನ್ನೇ ನಂಬಿ ಬದುಕು ಸಾಗಿಸುತ್ತಿದ್ದಾರೆ. ಹೇಮಾವತಿ ನೀರು ಸರಿಯಾಗಿ ಫಿಲ್ಟರ್ ಆಗುತ್ತಿಲ್ಲ. ಕೊರೋನಾ ಸಂದರ್ಭದಲ್ಲಿ ಫಿಲ್ಟರ್ ಇಲ್ಲದೆ ಹೇಮೆ ನೀರು ಕುಡಿದರೆ ಮತ್ತಷ್ಟು ಆರೋಗ್ಯ ಸಮಸ್ಯೆ ಆಗುತ್ತಿದೆ. ಉಪವಿಭಾಗ ಅಧಿಕಾರಿಗಳು ಸಾರ್ವಜನಿಕರ ಕೈಗೆ ಸಿಗದೇ ಇರೋದ್ರಿಂದ ಕೆಲಸ ಕಾರ್ಯಗಳಿಗೆ ಅಡ್ಡಿಯಾಗಿದ್ದು ಈ ಬಗ್ಗೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕು. ನಗರದಲ್ಲಿ ಹಾಯ್ದು ಹೋಗಿರುವ ಬಿಎಚ್ ರಸ್ತೆಯಲ್ಲಿ ವಿದ್ಯುತ್ ದೀಪಗಳು ಇಲ್ಲದೆ ಸಂಜೆಯಾಗುತ್ತಲೇ ಸಾರ್ವಜನಿಕರಿಗೆ ಕಿರಿಕಿರಿಯಾಗುತ್ತಿದ್ದು ಅಪಘಾತಗಳು ಹೆಚ್ಚಾಗುತ್ತಿವೆ. ಯುಜಿಡಿ ಕಾಮಗಾರಿ ಪೂರ್ಣವಾಗದೆ ರಸ್ತೆಗಳು ಹಾಳಾಗಿದ್ದು ಜನರಿಗೆ ತೊಂದರೆಯಾಗಿದೆ. ಕಾರ್ಮಿಕ ಕಿಟ್ಗಳನ್ನು ಸರ್ಕಾರದಿಂದ ನೀಡಲಾಗುತ್ತಿದ್ದು ಇದು ಕಾರ್ಮಿಕರಿಗೆ ಸರಿಯಾಗಿ ತಲುಪುತ್ತಿಲ್ಲ. ತಾಲೂಕು ಆಡಳಿತ ಮತ್ತು ಆರೋಗ್ಯ ಇಲಾಖೆ ಬಡವರಿಗೆ ಮಾಸ್ಕ್ ವಿತರಿಸುವ ಕೆಲಸ ಮಾಡಬೇಕು ಎಂದರು. ನಮ್ಮ ಹೇಮಾವತಿ ನೀರಿನ ಹೋದ ವರ್ಷದ ಬ್ಯಾಲೆನ್ಸ್ ನೀರನ್ನ ಕೊನೆಯ ದಿನಗಳಲ್ಲಿ ಆದರೂ ಬಿಡಿಸ್ಕೊಳಕ್ಕೆ ಪ್ರಯತ್ನ ಆಗಿದೆ. ಅದ್ರ ಪ್ರಕಾರ ಅದು ಆ್ಯಕ್ಚುಲಿ 31ರಿಂದ ನಂತರ ದಿನಗಳಲ್ಲಿ ಅದು ಪ್ರಾಧಿಕಾರದ ಒಂದು ತೀರ್ಮಾನಕ್ಕೆ ಬರುತ್ತೆ ಅನ್ನೋದು ವಿಚಾರ ಇದೆ. ಆ 31ರೊಳಗೆ ಎಷ್ಟು ನೀರು ಬಿಟ್ಕೊಂತಾರೋ ಅದು ಒಂದು ವಿಚಾರ ಐತೆ. ನನ್ನ ಒಂದು ಈ ಸಂದರ್ಭದಲ್ಲಿ ಶಾಸಕರಿಗೆ ಆಗ್ರಹಿಸೋದೇನೆಂದರೆ ಕುಡಿಯೋ ನೀರಿಗೆ ತುಂಬ ತೊಂದರೆ ಆಗಿದೆ ತಾಲೂಕಲ್ಲಿ. ಅದರಲ್ಲೂ ನಗರ ವ್ಯಾಪ್ತಿಯಲ್ಲಿ ಹೇಮಾವತಿ 15 ದಿವಸಕ್ಕೊಂದ್ಸತಿ ಬಿಡ್ತಾ ಇದ್ದಾರೆ ಮತ್ತು ಅದು ಸರಿಯಾಗಿ ಫಿಲ್ಟರ್ ಆಗ್ತಾ ಇಲ್ಲ, ಕಲುಷಿತವಾಗಿದೆ. ಜನ ತುಂಬ ಆಹಾಕಾರದಲ್ಲಿದ್ದಾರೆ. ಈ ಕರೋನಾ ಸಮಸ್ಯೆ ಇರೋ ಒಂದು ಕಡೆ ಆದರೆ ಇನ್ನು ಅಂಟು ಜಾಡ್ಯಗಳು ಬೇರೆ ಉಟ್ಕೊಳಕ್ಕೆ ಅವಕಾಶ ಆಗುವಂಥ ಪರಿಸ್ಥಿತಿ ಇವತ್ತು ತಾಲೂಕು ನಗರದಲ್ಲಿ ಆಗ್ತಾಯಿದೆ. ಫಿಲ್ಟ್ರಿಂಗ್ ಸಿಸ್ಟಮ್ಮು ಟೋಟಲಿ ಸತ್ತೋಗಿದೆ. ಮತ್ತು ಮುನ್ಸಿಪಾಲ್ಟಿಗೆ ಒಬ್ಬ ಅಧಿಕಾರಿ ಅಂತ ಏನು ಬಂದಿದ್ದಾರೆ ಅವರು ಯಾವುದೇ ವಿಚಾರಗಳಲ್ಲಿ ತಲೆ ಹಾಕುವಂಥ ಪರಿಸ್ಥಿತಿಯಲ್ಲಿ ಇಲ್ಲದಂಥ ವಾತಾವರಣ ಕಾಣಿಸ್ತಾ ಇದೆ. ಸುದ್ದಿಗೋಷ್ಠಿಯಲ್ಲಿ ನಗರಸಭಾ ಸದಸ್ಯರಾದ ಸೊಪ್ಪು ಗಣೇಶ್, ಭಾರತಿ ಮಂಜುನಾಥ್, ಅಶಿಫಾ ಬಾನು, ಅಕ್ರಮ್ ಪಾಷಾ, ಎಪಿಎಂಸಿ ನಿರ್ದೇಶಕ ಬಸವರಾಜು, ಮಾಜಿ ನಿರ್ದೇಶಕ ಸಾತ್ಪಲ್ಲಿ ಶಿವಕುಮಾರ್ ಮತ್ತಿತರರು ಪಾಲ್ಗೊಂಡಿದ್ದರು. ನೆಲಮಂಗಲ ಸಮೀಪದ ಸೋಲೂರಿನಲ್ಲಿ ಜಾಲಿ ರೈಡ್ ನಡೆಸುತ್ತಿದ್ದ ಯುವಕರನ್ನ ಕುದೂರು ಎಸ್ಐ ಪತ್ತೆ ಹಚ್ಚಿ 80 ಬೈಕ್ಗಳಿಗೆ ದಂಡ ಹಾಕಿದ್ದಾರೆ. ರಾಜ್ಯದಲ್ಲಿ ಕೊರೋನಾ ವೈರಸ್ ತಾಂಡವಾಡುತ್ತಿದ್ರು. ಇದರ ನಡುವೆ ಜಾಲಿ ರೈಡ್ ಮಾಡುತ್ತಿದ್ದ ಯುವಕರಿಗೆ ಶಾಕ್ ಆದಿತ್ತು. ಬೆಳ್ಳಂಬೆಳಿಗ್ಗೆ ಜಾಲಿ ರೈಡ್ಗೆ ಮುಂದಾದ ಯುವಕರಿಗೆ ಶಾಕ್ ನೀಡಿದ ಕುದೂರು ಪೊಲೀಸರು ರೇಸ್ ಮಾಡುತ್ತಿದ್ದ ಬೈಕ್ ಸವಾರರಿಗೆ ಫೈನ್ ಹಾಕಿ ವಾರ್ನಿಂಗ್ ನೀಡಿದ ಘಟನೆ ಬೆಂಗಳೂರು ಹೊರವಲಯ ನೆಲಮಂಗಲ ಸಮೀಪದ ಸೋಲೂರು ಬಳಿ ನಡೆದಿದೆ. ಕುಣಿಗಲ್ ನೆಲಮಂಗಲ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಜಾಲಿ ರೈಡ್ ನಡೆಸುತ್ತಿದ್ದ ಯುವಕರು ವೀಕೆಂಡ್ ಅಂತ ಅನಗತ್ಯ ರೇಸ್ ಬಂದವರಿಗೆ ದಂಡ ಸಖತ್ತಾಗಿ ಬಿದ್ದಿದೆ. ಕುದೂರು ಪಿಎಸ್ಐ ಮಂಜುನಾಥ್ ಅವರಿಂದ ರೇಸ್ ಸವಾರರಿಗೆ ಬಿಸಿ ಮುಟ್ಟಿಸಿದ್ದಾರೆ. ಸುಮಾರು 80 ಬೈಕ್ಗಳಿಗೆ ದಂಡ ಸಹಿತ ವಾರ್ನಿಂಗ್ ನೀಡಿದ್ದಾರೆ. ಇನ್ನು ಕುದೂರು ಪಿಎಸ್ಐ ಮಂಜುನಾಥ್ ಸಿನಿಮೆಯ ರೀತಿಯಲ್ಲಿ ಬೈಕ್ ಚೇಸಿಂಗ್ ಮಾಡಿ ಸವಾರರನ್ನು ಅಡ್ಡ ಹಾಕಿ ಜಾಲಿ ರೈಡ್ಗೆ ಬ್ರೇಕ್ ಹಾಕಿದ್ದಾರೆ. ಈ ಜಾಲಿ ರೈಡ್ಗೆ ಬ್ರೇಕ್ ಹಾಕುವಲ್ಲಿ ಕುದೂರು ಪೊಲೀಸ್ ಠಾಣಾ ಸಿಬ್ಬಂದಿಯಿಂದ ಕಾರ್ಯಾಚರಣೆ ನಡೆಸಿದ್ದು ಯಶಸ್ವಿಯಾಗಿದೆ. ತಗ್ಗಿ ಕುಪ್ಪೆ ಶ್ರೀಧರ್, ಈ ಡಿಜಿಟಲ್ ನ್ಯೂಸ್, ನೆಲಮಂಗಲ. ಗುಬ್ಬಿಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಸಲು ಎಲ್ಲ ಸಿದ್ಧತೆಗಳನ್ನು ಮಾಡಲಾಗುತ್ತಿದೆ ಎಂದು ಬಿಇಒ ಸೋಮಶೇಖರ್ ಹೇಳಿದ್ದಾರೆ. ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಸಿದ್ಧತೆ ನಡೆಸಿರುವ ಗುಬ್ಬಿ ತಾಲೂಕಿನ 14 ಪರೀಕ್ಷಾ ಕೇಂದ್ರಗಳಲ್ಲಿ ಕೋವಿಡ್-19 ತುರ್ತು ಮಾರ್ಗಸೂಚಿ ಅನ್ವಯ ಸಾಮಾಜಿಕ ಅಂತರ ಕಾಯ್ದುಕೊಂಡು ಪರೀಕ್ಷೆ ನಡೆಸಲು ಸಕಲ ವ್ಯವಸ್ಥೆ ಮಾಡಲಾಗುತ್ತಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಸೋಮಶೇಖರ್ ತಿಳಿಸಿದರು.
ಪಟ್ಟಣದ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ತಾಲೂಕಿನ ಒಟ್ಟು 3,360 ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯಲು ಸನ್ನದ್ಧರಾಗಿದ್ದಾರೆ. ಈ ನೋಂದಾಯಿತ ಮಕ್ಕಳಿಗೆ ಪರೀಕ್ಷಾ ವೇಳಾಪಟ್ಟಿ ಮತ್ತು ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವ ಮಾರ್ಗಸೂಚಿಯನ್ನು ತಿಳಿಸಲಾಗುತ್ತಿದೆ. ಜೊತೆಗೆ ಪೋಷಕರಿಗೂ ಅಗತ್ಯ ಮಾಹಿತಿ ರವಾನೆ ಮಾಡಲಾಗುತ್ತಿದೆ ಎಂದರು. ಜೂನ್ 25ರಿಂದ ಆರಂಭವಾಗುವ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಬರುವ ವಿದ್ಯಾರ್ಥಿಗಳು ಹಾಗೂ ಇಲಾಖಾ ಸಿಬ್ಬಂದಿಗಳಿಗೆ ಕಡ್ಡಾಯ ಮಾಸ್ಕ್ ಬಳಕೆಗೆ ಸೂಚಿಸಲಾಗಿದೆ. ಜೊತೆಗೆ ದೇಹದ ತಾಪಮಾನ ತಿಳಿಯಲು ಸ್ಕ್ರೀನಿಂಗ್ ವ್ಯವಸ್ಥೆ ಹಾಗೂ ಸ್ಯಾನಿಟೈಸರ್ ಬಳಸಲು ವ್ಯವಸ್ಥೆ ಮಾಡಲಾಗುವುದು. ತಾಲೂಕಿನ 14 ಪರೀಕ್ಷಾ ಕೇಂದ್ರವು ಸಕಲ ಸಿದ್ಧತೆಯೊಂದಿಗೆ ತುರ್ತು ಸಂದರ್ಭದಲ್ಲಿ ಪರ್ಯಾಯ ವ್ಯವಸ್ಥೆಗೆ ಚಿದಂಬರಾಶ್ರಮ ಪರೀಕ್ಷಾ ಕೇಂದ್ರವನ್ನು ಹೆಚ್ಚುವರಿಯಾಗಿ ಸಿದ್ಧಗೊಳಿಸಿಕೊಳ್ಳಲಾಗುತ್ತಿದೆ. ಯಾವುದೇ ಕಂಟೈನ್ಮೆಂಟ್ ಏರಿಯಾಗೆ ಪರೀಕ್ಷಾ ಕೇಂದ್ರ ಒಳಪಟ್ಟಲ್ಲಿ ಈ ತುರ್ತು ಕೇಂದ್ರ ಬಳಸಿಕೊಳ್ಳಲಾಗುವುದು ಎಂದರು. ಪ್ರತಿ ಕೇಂದ್ರದ ಕೊಠಡಿಗೆ 18 ಮಕ್ಕಳು ಪರೀಕ್ಷೆ ಬರೆಯಲು ವ್ಯವಸ್ಥೆ ಮಾಡಲಾಗುವುದು. ಈ ಜೊತೆಗೆ ಕೇಂದ್ರದಲ್ಲಿ 2 ಹೆಚ್ಚುವರಿ ಕೊಠಡಿಯನ್ನು ಸಜ್ಜುಗೊಳಿಸಿ ಸೋಂಕಿತ ಅಥವಾ ಶಂಕಿತ ವಿದ್ಯಾರ್ಥಿಗಳಿದ್ದಲ್ಲಿ ಅವರನ್ನು ಪ್ರತ್ಯೇಕ ಕೊಠಡಿಯಲ್ಲಿ ಪರೀಕ್ಷೆ ಬರೆಯಲು ಅನುವು ಮಾಡಲಾಗುವುದು. ಈ ಜೊತೆಗೆ ಸ್ಥಳೀಯ ಸಂಸ್ಥೆಗಳಾದ ಪಟ್ಟಣ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿ ಮೂಲಕ ಪರೀಕ್ಷಾ ಕೇಂದ್ರಗಳಿಗೆ ಔಷಧಿ ಸಿಂಪಡಣೆ ಮಾಡಲಾಗುವುದು ಎಂದ ಅವರು, 3 ತಿಂಗಳ ಅಂತರದಲ್ಲಿ ಪಾಠ ಪ್ರವಚನ ಮರೆಯಬಾರದು ಎಂಬ ಕಾರಣಕ್ಕೆ ಪುನರ್ಮನನ ಮಾಡಲು ಶಿಕ್ಷಕರು ಶ್ರಮ ಪಡುತ್ತಿದ್ದಾರೆ ಎಂದರು. ವಸತಿ ಶಾಲಾ ವಿದ್ಯಾರ್ಥಿಗಳು ತಮ್ಮ ಊರುಗಳಿಗೆ ತೆರಳಿದ್ದು, ಹೊರ ಜಿಲ್ಲೆಯ ಮಕ್ಕಳು ಅವರ ಊರಿನ ಪರೀಕ್ಷಾ ಕೇಂದ್ರದಲ್ಲೇ ಪರೀಕ್ಷೆ ಬರೆಯಲು ವ್ಯವಸ್ಥೆ ಮಾಡಲಾಗಿದೆ. ಈ ಜೊತೆಗೆ ಹಾಸ್ಟೆಲ್ ವಿದ್ಯಾರ್ಥಿಗಳು ಪರೀಕ್ಷೆ ವೇಳೆಗೆ ಹಾಸ್ಟೆಲ್ನಲ್ಲೇ ಉಳಿದುಕೊಂಡು ಊಟ ವಸತಿ ಅನುಕೂಲ ಪಡೆದುಕೊಳ್ಳಬಹುದಾಗಿದೆ. ಸಾರಿಗೆ ವ್ಯವಸ್ಥೆ ಕೂಡ ಸಮಸ್ಯೆಯಾಗಿರುವ ಕಾರಣ ಪರೀಕ್ಷಾ ವೇಳೆಗೆ ಸರ್ಕಾರಿ ಬಸ್ ಸಂಚಾರ ಆರಂಭವಾಗಿರುತ್ತದೆ. ಬಸ್ಸಿನ ಅನಾನುಕೂಲವಾಗಿದ್ದಲ್ಲಿ ಅಂತಹ ಗ್ರಾಮಗಳಿಗೆ ಖಾಸಗಿ ಶಾಲಾ ವಾಹನಗಳನ್ನು ಬಳಸಿಕೊಂಡು ಮಕ್ಕಳಿಗೆ ಅನುವು ಮಾಡಲಾಗುವುದು. ಒಟ್ಟಾರೆ ಎಲ್ಲ ವ್ಯವಸ್ಥೆಯೊಂದಿಗೆ ಮಕ್ಕಳಿಗೆ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಸಲಾಗುವುದು ಎಂದರು. ಒಂದು ಕೊಠಡಿಗೆ 24 ಮಕ್ಕಳನ್ನು ಇದು ಮಾಡಿದ್ದು ಏನು ಗುಳಿಸೋದಕ್ಕೆ ಆಸನದ ವ್ಯವಸ್ಥೆ. ಈಗ ಇತ್ತೀಚಿನ ಮಾರ್ಗಸೂಚಿ ಪ್ರಕಾರ ಕೋವಿಡ್-19 ಇರೋದ್ರಿಂದ ಒಬ್ಬರಿಗೊಬ್ಬರಿಗೆ ಸಂಪರ್ಕ ಇರೋಂಗಿಲ್ಲ. ಸಾಮಾಜಿಕ ಅಂತರವನ್ನು ಕಾಪಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಇಲಾಖೆ ಈಗ ನಿರ್ದೇಶನವನ್ನು ಮಾರ್ಪಾಡು ಮಾಡಿ ನೀಡಿದೆ. ಅದರಲ್ಲಿ ಗರಿಷ್ಠ ಒಂದು ಕೊಠಡಿಯಲ್ಲಿ 18ರಿಂದ 20 ಮಕ್ಕಳಿಗೆ ಕುಳ್ಳಿರಿಸೋದಕ್ಕೆ ವ್ಯವಸ್ಥೆಯನ್ನು ಮಾಡಬೇಕು ಅಂತಕ್ಕಂಥದ್ದು ಹೇಳಿದರೆ, ಮತ್ತು 3 ಅಡಿ ಅಂತರ ಇರಬೇಕು ಒಂದು ಮಗುವಿಗೆ ಮತ್ತು ಇನ್ನೊಂದು ಮಗುವಿಗೆ. 3 ಅಂದರೆ ಒಂದು ಡೆಸ್ಕ್ಗೆ 2 ಇರಬೇಕು, ಒಂದು ಡೆಸ್ಕ್ಗೂ ಇನ್ನೊಂದು ಡೆಸ್ಕ್ಗೂ 3 ಅಡಿ ಸುತ್ತ ಏನು ರೇಡಿಯೇಷನ್ 3 ಫೀಟ್ ಇರ್ತಕ್ಕಂಥದ್ದು ಅದನ್ನು ಆಸನ ವ್ಯವಸ್ಥೆ ಹಾಗೆ ಮಾಡಿ, ಯಾಕೆಂದರೆ ಮಾಸ್ಕನ್ನು ಧರಿಸಿರಬೇಕು ಮತ್ತು ಸ್ಯಾನಿಟೈಸರ್ಗಳನ್ನು ವ್ಯವಸ್ಥೆ ಮಾಡಬೇಕು, ಮತ್ತು ಏನು ಥರ್ಮಾ ಸ್ಕ್ರೀನಿಂಗ್ ಇದನ್ನು ಅಳವಡಿಸಿ ಪರೀಕ್ಷೆಗೆ ಹಾಜರಾಗುವ ಮುನ್ನವೇ ಪ್ರತಿದಿನ ಬೆಳಗ್ಗೆ 1 ಅವರ್ ಅರ್ಲಿಯಾಗಿ ಮಕ್ಕಳನ್ನು ಕರೆಸಿ ಪ್ರತಿಯೊಂದು ಮಗುವನ್ನು ಕೂಡ ಥರ್ಮಾ ಸ್ಕ್ರೀನಲ್ಲಿ ಚೆಕ್ ಮಾಡಿ ಅವ್ರಿಗೇನಾದ್ರೂ ಜ್ವರ ಹೋಗಿದ್ರೆ ಅಂಥವ್ರು ಇಮಿಡಿಯೇಟ್ ಕಂಡ್ರೆ ಅವ್ರಿಗೆ ಪ್ರತ್ಯೇಕವಾದ ಕೊಠಡಿಗಳಲ್ಲಿ ಪರೀಕ್ಷೆಯನ್ನು ಬರೆಸಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲ ಪರೀಕ್ಷಾ ಕೇಂದ್ರಗಳಲ್ಲಿ 1 ಅಥವಾ 2 ಕೊಠಡಿಗಳನ್ನು ರಿಸರ್ವ್ ಕೊಠಡಿಗಳನ್ನು ಕೂಡ ಮಾಡ್ಕೊಳ್ಳಿ ಅಂಥ ಮಕ್ಕಳುಗಳಿಗೆ ಆ ಪರೀಕ್ಷೆ. ನಮಗೆ ಮಕ್ಕಳು ಸಿಗ್ದಲ್ಲಿದ್ದರೆ 100% ಭಾಳ ಸಂತೋಷ, ಏನು ಯಾವುದೇ ಸೋಂಕು ಇಲ್ಲ ಯಾವುದೇ ಅಂತ ಲಕ್ಷಣಗಳು ಇದ್ದರೆ ಅವರು ಇದ್ದಾರೆ ಅಂದರೆ ಭಾಳ ಸಂತೋಷ. ಅನಿವಾರ್ಯ ಕಂಡು ಬಂದರೆ ಇಮಿಡಿಯೇಟ್ ಅವ್ರಿಗೆ ಬೇರೆ ಬದಲಿ ವ್ಯವಸ್ಥೆ ಮಾಡಿ ಪರೀಕ್ಷೆಯನ್ನು ಬಳಸೋದಕ್ಕೆ ವ್ಯವಸ್ಥೆಯನ್ನು ಮಾಡಿ ಅಂತ ಸೂಚನೆಯನ್ನು ನಿನ್ನೆ ವಿಷಯನಲ್ಲೂ ಕೂಡ ಹೇಳಿದರೆ ರೈಟಿಂಗಲ್ಲೂ ಕೂಡ ನಮಗೆ ಲೆಟ್ರನ್ನು ಕೂಡ ಕಳಿಸಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಈಗಾಗಲೇ ಕಾರ್ಯೋನ್ಮುಖರಾಗಿದ್ದೀವಿ ಸರ್. ಮಾರ್ಚ್ ಮತ್ತು ಏಪ್ರಿಲ್ಲು ಅಲ್ಲಿ ನಡೀತಕ್ಕಂಥ ಪರೀಕ್ಷೆ ಬಂದೊಡಗಿದ ಸುಮಾರು ಗ್ಯಾಪ್ ಆಗಿದೆ. ಅಲ್ಲಿ ಪರೀಕ್ಷಾ ವಿಷಯಗಳು ಏನು ನಮ್ಮ ಪಠ್ಯ ವಿಷಯಗಳಿರ್ಬೋದು, ಪರೀಕ್ಷೆಗೆ ಬರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯ ಏನು ಅದರ ಲಕ್ಷಣಗಳು ಅದರ ಮಾದರಿ ಪ್ರಶ್ನೆ ಪತ್ರಿಕೆಯ ಬಗ್ಗೆ ಇರ್ಬೋದು ಮಕ್ಕಳಿಗೆ ಗ್ಯಾಪ್ ಆಗಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಈಗಾಗಲೇ ಕಳೆದ ತಿಂಗಳು 29ನೇ ತಾರೀಕಿಂದ ಕಳೆದ ತಿಂಗಳು ಏನು ಚಂದನ ಇಡಿ ಚಂದನ ವಾಹಿನಿಯಲ್ಲಿ ಏನು ಮಧ್ಯಾಹ್ನ 3ರಿಂದ 4:30ವರೆಗೆ ಪ್ರಸಾರ ಆಗ್ತಕ್ಕಂಥ ಏನು ನಮ್ಮ ಕಾರ್ಯಕ್ರಮವನ್ನು ಅದರಲ್ಲಿ ಮಕ್ಕಳಿಗೆ ಮನದಟ್ಟಾಗೋದಕ್ಕೆ ಪುನರ್ಮನನ ತರಗತಿಗಳು ಅಂತ ಹೇಳ್ಬಿಟ್ಟು ಡೈಲಿ 2-2 ಸಬ್ಜೆಕ್ಟು ಒಂದೊಂದು 3/4 ಗಂಟೆ 3/4 ಗಂಟೆ 2 ಸಬ್ಜೆಕ್ಟು ಈಗಾಗಲೇ ಪುನರ್ಮನನ ತರಗತಿಗಳು ನಡೆದಿದೆ. ಅದರಲ್ಲಿ ಈಗ ಗಣಿತ ವಿಜ್ಞಾನ ವಿಷಯಗಳು ನಡೆದಿದೆ, ಈಗ ಸಮಾಜ ವಿಜ್ಞಾನ ನಡೀತಾ ಇದೆ. ತುಮಕೂರು ತಾಲೂಕು ಪಂಚಾಯಿತಿ ಅಧ್ಯಕ್ಷ ಗಂಗಾಂಜನೇಯ ಅಧ್ಯಕ್ಷತೆಯಲ್ಲಿ ತಾಲೂಕು ಪಂಚಾಯಿತಿಯ ಸಾಮಾನ್ಯ ಸಭೆ ನಡೆಯಿತು. ಪೂರ್ವ ಮುಂಗಾರು ಆರಂಭವಾಗಿರುವ ಹಿನ್ನೆಲೆಯಲ್ಲಿ ರೈತರಿಗೆ ಬಿತ್ತನೆ ಕಾರ್ಯಕ್ಕೆ ಬೇಕಾಗುವ ಕೃಷಿ ಸಲಕರಣೆಗಳನ್ನು ಎಲ್ಲ ಹೋಬಳಿ ಕೇಂದ್ರಗಳಲ್ಲಿರುವ ಕೃಷಿ ಯಂತ್ರಧಾರೆ ಮೂಲಕ ಬಾಡಿಗೆ ಆಧಾರದಲ್ಲಿ ನೀಡಲು ಸಿದ್ಧತೆ ಮಾಡಿಕೊಳ್ಬೇಕು ಅಂತ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಗಂಗಾಂಜನೇಯ ಅಧಿಕಾರಿಗಳಿಗೆ ಸೂಚಿಸಿದರು.
नगर तालूक पंचायती सभांगण शुक्रवार नडेद सामान्य सभ्य अध्यक्षते वह रैतर बितने कार्य के तौंदे रियायती दर बितने बीज रसगोबर कृषि उपकरण पूरा अगत्य क्रम कैगढ़ सहायक कृषि निर्देशक एन केंगेगौड़ सभी महिनी मे अंत्य के 142 मिली लीटर मलये प्रस्तुत 119 मिली लीटर मल आगे पूर्व मुंगार कृषि चटवे मा उत्तम रैतर बितने कार्य तुम्हारे 27,660 हेक्टेर प्रदेश में वार्षिक मुंगार बितने गुरी इलीवे 150 हेक्टेर मात्र बितने विविध बितने बीज हेसरु 15 क्विंटल अलसंदे 7.8 क्विंटल तोगरी 32 क्विंटल शेंगा 10 क्विंटल वितरणे रागी भत्ता मेकेजोल दास्तान है नरेगा योजना अडियल्लि कंदक बदु निर्माण के कृषि होंड निर्माण एरेहुळ तोटि ನಿರ್ಮಾಣ ಮಾಡುವುದಕ್ಕೆ ಅವಕಾಶವಿದೆ ಪ್ರತಿ ಹೋಬಳಿ ಕೇಂದ್ರಗಳಲ್ಲಿ ಕೃಷಿ ಯಂತ್ರಧಾರಿ ಕೇಂದ್ರಗಳಿದ್ದು ರೈತರಿಗೆ ಬಾಡಿಗೆ ಆಧಾರದಲ್ಲಿ ಯಂತ್ರೋಪಕರಣಗಳು ಸಿಗಲಿವೆ ರೈತರು ಬಾಡಿಗೆ ಆಧಾರದಲ್ಲಿ ಯಂತ್ರೋಪಕರಣಗಳನ್ನು ಉಪಯೋಗಿಸಿಕೊಂಡು ಬಿತ್ತನೆ ಕಾರ್ಯದಲ್ಲಿ ತೊಡಗಿಕೊಳ್ಳಬಹುದು ಅಂತ ತಿಳಿಸಿದರು ತಾಲೂಕು ಆರೋಗ್ಯಾಧಿಕಾರಿ ಶರತ್ ಚಂದ್ರ ಮಾತನಾಡಿ ಕೋವಿಡ್-19 ಜಿಲ್ಲೆಯಲ್ಲಿ 28 ಪ್ರಕರಣಗಳು ದೃಢಪಟ್ಟಿದ್ದು ಅದರಲ್ಲಿ 9 ಪ್ರಕರಣಗಳು ತುಮಕೂರು ಗ್ರಾಮಾಂತರದಲ್ಲಿ ದೃಢಪಟ್ಟಿವೆ ಎಲ್ಲರೂ ಕೋವಿಡ್-19 ಕ್ವಾರಂಟೈನ್ನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎಂದು ಮಾಹಿತಿ ನೀಡಿದರು ತುಮಕೂರು ಗ್ರಾಮಾಂತರದಲ್ಲಿ ಕೋವಿಡ್-19 ಗೆ ಸಂಬಂಧಪಟ್ಟಂತೆ ಅಗತ್ಯ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದೆ ಯಾವುದೇ ರೋಗ ಲಕ್ಷಣಗಳು ಕಂಡು ಬರದಿದ್ದರೂ ಸೋಂಕು ತಗುಲುವ ಸಾಧ್ಯತೆಗಳಿರುವುದರಿಂದ ಪ್ರತಿಯೊಬ್ಬರು ಮಾಸ್ಕ್ ಧರಿಸಿ ಸ್ಯಾನಿಟೈಸರ್ ಬಳಸುತ್ತಿರಬೇಕು ಜೊತೆಗೆ ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವುದು ಅತ್ಯವಶ್ಯಕ ಅಂತ ಹೇಳಿದರು ಆಮೇಲೆ 4 ಕೊಡಿಪಳ್ಯ ಆಮೇಲೆ ಇದು ಏನು ಅಗ್ರಹಾರದಲ್ಲಿ 2 ಆಮೇಲೆ ಅಗ್ರಹಾರದಲ್ಲಿ 4 ಹಳ್ಳಿಗಳಲ್ಲಿ ಅಂದ್ರೆ ನಾವು ಹೆಬ್ಬೂರು ಮತ್ತೆ ನಮ್ಮ ಬೆಳ್ಳಾರಿ ಎರಡು ಕಡೆ ಇದೆ ಅದರಲ್ಲಿ ಮರಿಯಮ್ಮನ ಪಳ್ಳಿ ಇದ್ದು ಆ ಅಜ್ಜ ಅವ್ರಿಗೆ ಹೇಗ್ ಬಂತು ಅಂದ್ರೆ ಅವರು ಬೆಂಗಳೂರಿಗೆ ಹೋಗಿದ್ರು ಅಲ್ಲಿ ಪಟ್ಟೆಗಾರ ಪಳ್ಳಿ ಅಂತ ತಾವು ಕೇಳಿರ್ಬೋದು ಅದು ನಮ್ಮ ಪಾದರಾಯನಪುರ ಪಕ್ಕ ಇದೆ ಅಲ್ಲಿಂದ ಯಾರಾದರೂ ಪೇಷಂಟ್ ಬಂದಿರ್ಬೋದು ಅಲ್ಲಿ ಯಾರಾದರೂ ಸೋಂಕಿತರಲ್ಲಿಂದ ಬಂದಿದ್ದ ಪಟ್ಟೆಗಾರನ ಪಳ್ಳಿ ಇದ್ರೆ ಕ್ಲಿನಿಕ್ಗೆ ಅಲ್ಲಿ ತೋರಿಸ್ಕೊಳ್ಳಿ ಸಭೆಯಲ್ಲಿ ತಾಲೂಕು ಪಂಚಾಯಿತಿ ಹಣಕಾಸು ಅಧಿಕಾರಿ ಆದಿಲಕ್ಷ್ಮಮ್ಮ ಮಾತನಾಡಿ 2020 ಮತ್ತು 21ನೇ ಸಾಲಿನ ಲಿಂಕ್ ಡಾಕ್ಯುಮೆಂಟ್ ಅಡಿ 144 ಕೋಟಿ ರೂ ಅನುದಾನದಲ್ಲಿ 188 ಕೋಟಿ ರೂ ಖರ್ಚಾಗಿದೆ ಅಂತ ಸಭೆಗೆ ಮಾಹಿತಿ ನೀಡಿದರು 194 ಕೋಟಿ ರೂ ಅನುದಾನದಲ್ಲಿ 188 ಕೋಟಿ ರೂ ಖರ್ಚಾಗಿದೆ ಅಂತ ಸಭೆಗೆ ಮಾಹಿತಿ ನೀಡಿದರು ಇನ್ನು 2020 ಮತ್ತು 21ನೇ ಸಾಲಿನ ಆಸ್ತಿ ಘೋಷಣೆ ವಿವರಗಳನ್ನು ಆನ್ಲೈನ್ ಅಲ್ಲಿ ಸಲ್ಲಿಸಬೇಕು ಅಂತ ಆಗ್ರಹಿಸಿದರು ತಾಲೂಕು ಪಂಚಾಯಿತಿ ಇಒ ಜೈಪಾಲ್ ಮಾತನಾಡಿ ತುಮಕೂರು ಗ್ರಾಮಾಂತರದಲ್ಲಿ ಬದು ಮಾಸಾಚರಣೆ ಮಾಡುತ್ತಿದ್ದು ಬಿಪಿಎಲ್ ಪಡಿತರ ಚೀಟಿ ಹೊಂದಿರುವ ರೈತರು ತಮ್ಮ ಜಮೀನಿನಲ್ಲಿ ಬದು ನಿರ್ಮಾಣ ಮಾಡಿಕೊಂಡರೆ ಎಕರೆಗೆ 10,000 ರೂಪಾಯಿ ನೀಡುವ ಯೋಜನೆ ಇದೆ ರೈತರು ಸದುಪಯೋಗ ಪಡಿಸಿಕೊಳ್ಳುವಂತೆ ಕರೆ ನೀಡಿದರು ಅಂತರ್ಜಲದೊಂದಿಗೆ ಪ್ರತಿಯೊಬ್ಬರೂ ಕೈಜೋಡಿಸಬೇಕು ಅಂತ ಈ ಸಂದರ್ಭದಲ್ಲಿ ಇಒ ಜೈಪಾಲ್ ಮನವಿ ಮಾಡಿದರು ಕೋವಿಡ್-19 ಹಿನ್ನೆಲೆಯಲ್ಲಿ ತಾಲೂಕು ಪಂಚಾಯಿತಿ ಸದಸ್ಯರು ವಿವಿಧ ಇಲಾಖೆಗಳ ಅಧಿಕಾರಿಗಳು ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರ ಕಾಯ್ದುಕೊಂಡು ಸಭೆಯಲ್ಲಿ ಪಾಲ್ಗೊಂಡರು ಸಭೆಯಲ್ಲಿ ತಾಲೂಕು ಪಂಚಾಯತ್ ಉಪಾಧ್ಯಕ್ಷ ಶಾಂತಕುಮಾರ್ ಸೇರಿದಂತೆ ತಾಲೂಕು ಪಂಚಾಯತ್ ಸದಸ್ಯರು ಅರಣ್ಯ ಶಿಕ್ಷಣ ಸಮಾಜ ಕಲ್ಯಾಣ ಬಿಸಿಎಂ ಇಲಾಖೆ ಅಧಿಕಾರಿಗಳು ಭಾಗವಹಿಸಿದರು ತುಮಕೂರು ಸುತ್ತಮುತ್ತ ಕಳೆದ ರಾತ್ರಿ ಗುಡುಗು ಸಹಿತ ಮಳೆಯಾಗಿದ್ದು ಮರಗಳು ನೆಲಕ್ಕುರುಳಿವೆ ತುಮಕೂರು ನಗರ ಹಾಗೂ ಸುತ್ತಮುತ್ತ ಕಳೆದ ರಾತ್ರಿ ಗುಡುಗು ಸಹಿತ ಭಾರಿ ಮಳೆ ಸುರಿದಿದ್ದು ಇದರಿಂದಾಗಿ ತುಮಕೂರಿನ ವಿವೇಕಾನಂದ ರಸ್ತೆಯ ಪೊಲೀಸ್ ಕ್ವಾರ್ಟರ್ಸ್ನಲ್ಲಿರುವ ನೀಲಗಿರಿ ಮರವು ರೋಡ್ಗೆ ಅಡ್ಡಲಾಗಿ ಬಿದ್ದಿದೆ ಶನಿವಾರ ಸಂಜೆ 7 ಗಂಟೆಗೆ ಆರಂಭವಾದ ಮಳೆಯು ರಾತ್ರಿ 12 ಗಂಟೆ ಆದರೂ ಮಳೆ ಬರುತ್ತಿದ್ದು ಈ ಸಂದರ್ಭದಲ್ಲಿ ಗುಡುಗು ಮುಂಚಿನ ಆರ್ಭಟ ಜಾಸ್ತಿಯಾಗಿತ್ತು ಬೆಳಗಿನಿಂದ ಬಿಸಿಲಿನ ಕಾವು ಜಾಸ್ತಿಯಾಗಿದ್ದು ಸಂಜೆ ಮಳೆ ಬಂದಿದ್ದರಿಂದ ತಂಪು ಉಂಟಾಯಿತು ಮಳೆಯಿಂದಾಗಿ ತಗ್ಗಿನ ಪ್ರದೇಶಗಳಲ್ಲಿರುವ ಮನೆಗಳಿಗೆ ನೀರು ನುಗ್ಗಿ ಅಸ್ತವ್ಯಸ್ತ ಉಂಟು ಮಾಡಿತ್ತು ರಸ್ತೆಗೆ ಅಡ್ಡಲಾಗಿ ಬಿದ್ದಿರುವ ನೀಲಗಿರಿ ಮರವನ್ನು ಸಂಬಂಧಪಟ್ಟ ಇಲಾಖೆಯವರು ತೆರವುಗೊಳಿಸಬೇಕಾಗಿ ನಾಗರಿಕರು ಮನವಿ ಮಾಡಿಕೊಂಡಿದ್ದಾರೆ ಬಾಗೇಪಲ್ಲಿಯ ಗಂಗೋತ್ರಿ ಪೆಟ್ರೋಲ್ ಬಂಕ್ ಮಾಲೀಕರು ಸರಕು ಸಾಗಣೆ ಲಾರಿಗಳ ಚಾಲಕರಿಗೆ ಮತ್ತು ಸಹಾಯಕರಿಗೆ ಆಹಾರದ ಕಿಟ್ಗಳನ್ನು ವಿತರಿಸಿದರು ಬಾಗೇಪಲ್ಲಿಯ ಸರಕು ಸಾಗಣೆ ಮಾಡುವ ಚಾಲಕರು ರಾತ್ರಿ ಸಮಯದಲ್ಲಿ ಊಟವಿಲ್ಲದೆ ಪರದಾಡುತ್ತಿದ್ದ ಲಾರಿ ಚಾಲಕರಿಗೆ ಅಡುಗೆ ತಯಾರಿಸಿಕೊಳ್ಳಲು ಬೇಕಾದ ಅಡುಗೆ ಸಾಮಗ್ರಿಗಳನ್ನು ನೀಡಿದ ರಾಷ್ಟ್ರೀಯ ಹೆದ್ದಾರಿ ಬಳಿಯಿರುವ ಗಂಗೋತ್ರಿ ಪೆಟ್ರೋಲ್ ಬಂಕ್ ಮಾಲೀಕರಾದ ಕೆಟಿ ವೀರಾಂಜನೇಯಲುನವರು ಸುಮಾರು 100 ಸರಕು ಸಾಗಣೆ ಲಾರಿಗಳ ಚಾಲಕರಿಗೆ ಮತ್ತು ಸಹಾಯಕರಿಗೆ ಆಹಾರ ಕಿಟ್ಗಳು ನೀಡುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ
ಸರ್ಕಾರ ಕೊರೋನಾ ವೈರಸ್ ತಡೆಗಟ್ಟಲು ಲಾಕ್ಡೌನ್ ಆದೇಶವನ್ನು ಜಾರಿ ಮಾಡಿದ್ದು, ಸಂಜೆ ವೇಳೆಗೆ ಯಾವುದೇ ಹೋಟೆಲ್ ಅಂಗಡಿ ಮುಂಗಟ್ಟುಗಳು ಸೇರಿದಂತೆ ಎಲ್ಲ ಬಂದ್ ಆಗಿರುತ್ತವೆ. ಇಂತಹ ಸಮಯದಲ್ಲಿ ಅಡುಗೆ ಸಾಮಗ್ರಿಗಳನ್ನು ನೀಡಿದರೆ ಚಾಲಕರು ಒಂದು ಜಾಗದಲ್ಲಿ ಅಡುಗೆ ತಯಾರಿಸಿಕೊಂಡು ಹಸಿದ ಹೊಟ್ಟೆ ತುಂಬಿಸಿಕೊಳ್ಳುತ್ತಾರೆ ಎಂಬ ಉದ್ದೇಶದಿಂದ ಸರಕು ಸಾಗಾಣಿಕೆ ಮಾಡುವ ಲಾರಿ ಚಾಲಕರಿಗೆ ಮತ್ತು ಸಹಾಯಕರಿಗೆ ಪ್ರತಿನಿತ್ಯ ಆಹಾರ ಕಿಟ್ಗಳು ವಿತರಿಸುತ್ತಿದ್ದೇವೆ ಎಂದು ನ್ಯಾಷನಲ್ ಕಾಲೇಜು ಪ್ರಾಧ್ಯಾಪಕರಾದ ಕೆಟಿ ರವಿರವರು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ನ್ಯಾಷನಲ್ ಕಾಲೇಜಿನ ವಿಶ್ರಾಂತ ಪ್ರಾಂಶುಪಾಲರಾದ ಪಿ ವೆಂಕಟರಾಮ್ ಮತ್ತು ಗಂಗೋತ್ರಿ ಪೆಟ್ರೋಲ್ ಬಂಕ್ ಮ್ಯಾನೇಜರ್ ರಮೇಶ್ ಹಾಗೂ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಸುಬ್ಬು, ಈ ಡಿಜಿಟಲ್ ನ್ಯೂಸ್, ಬಾಗೇಪಲ್ಲಿ. ತಿಪಟೂರಿನಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಸಾಲ ಪಡೆದು ಸದುಪಯೋಗ ಪಡಿಸಿಕೊಳ್ಳಿ ಅಂತ ಮಾಜಿ ಶಾಸಕ ಕೆ ಷಡಕ್ಷರಿ ಕರೆ ನೀಡಿದ್ದಾರೆ. ಲಾಕ್ಡೌನ್ ಇಂದಾಗಿ ದಿನನಿತ್ಯ ವ್ಯಾಪಾರ ಚಟುವಟಿಕೆ ನಡೆಸಿ ಜೀವನ ನಡೆಸುವ ಬೀದಿ ಬದಿ ವ್ಯಾಪಾರಿಗಳಿಗೆ ಡಿಸಿಸಿ ಬ್ಯಾಂಕ್ ತಿಪಟೂರು ಶಾಖೆಯಿಂದ 1,000 ರೂಪಾಯಿಗಳಿಂದ 10,000 ರೂಪಾಯಿಗಳವರೆಗೂ ಸಾಲ ಸೌಲಭ್ಯ ವಿತರಣಾ ಸಮಾರಂಭವನ್ನು ರಾಷ್ಟ್ರೀಯ ಕೃಷಿ ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಅಧ್ಯಕ್ಷರು, ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಮಾಜಿ ಶಾಸಕರಾದ ಕೆ ಷಡಕ್ಷರಿರವರು ಉದ್ಘಾಟಿಸಿ ಚೆಕ್ ವಿತರಣೆ ಮಾಡಿದರು. ನಗರದ ಡಿಸಿಸಿ ಬ್ಯಾಂಕ್ ಸಭಾಂಗಣದಲ್ಲಿ ಆಯೋಜನೆ ಮಾಡಿದ್ದ ಬೀದಿ ಬದಿ ವ್ಯಾಪಾರಿಗಳಿಗೆ ಸಾಲದ ಚೆಕ್ ವಿತರಿಸಿದ ಅವರು, ಕೊರೋನಾ ವೈರಸ್ ಹರಡುವಿಕೆ ತಡೆಯಲು ಕಡ್ಡಾಯವಾಗಿ ಎಲ್ಲರೂ ಮಾಸ್ಕ್ ಧರಿಸಿ ವ್ಯಾಪಾರ ಚಟುವಟಿಕೆ ಮಾಡಬೇಕು. ನಿಮ್ಮ ಕುಟುಂಬ ನಿರ್ವಹಣೆಯ ಜವಾಬ್ದಾರಿ ನಿಮ್ಮದಾಗಿದ್ದು ಆರೋಗ್ಯವಂತರಾಗಿರಿ, ವ್ಯಾಪಾರ ಚಟುವಟಿಕೆ ನಡೆಸಿ ಸಕಾಲದಲ್ಲಿ ಈ ಸಾಲ ಸದುಪಯೋಗಪಡಿಸಿಕೊಳ್ಳಿ ಎಂದರು. ಏನು ಆಯ್ತವನ್ನ ಮಾಡ್ತಕ್ಕಂಥ ಜನರು, ಅದರಿಂದಲೇ ಜೀವನವನ್ನು ಮಾಡ್ತಕ್ಕಂಥ ಜನರಿಗೆ ಈ ಒಂದು ಯೋಜನೆ ಮತ್ತು ಈ ಒಂದು ಮಾರಿಯಿಂದ ಅನಾನುಕೂಲ ಆಗಿದೆ. ಇವತ್ತು ಬೀದಿ ಬದಿ ವ್ಯಾಪಾರ ಮಾಡ್ತಕ್ಕಂಥವ್ರನ್ನು ಮನೆ ಬಿಟ್ಟು ಹೋಗ್ತಕ್ಕಂಥ ಪರಿಸ್ಥಿತಿ ಇರಲಿಲ್ಲ. ಅದಕ್ಕೆ ಅಂತರ್ಗತವಾಗಿ ಅದನ್ನು ರಿಲ್ಯಾಕ್ಸ್ ಮಾಡಿದ್ದಾರೆ. ಸೊ ಈಗ ಬಹುಶಃ ನಾಳೆಯಿಂದ ಕೆಲವು ಹೋಟೆಲ್ಗಳನ್ನು ತೆಗಿತಕ್ಕಂಥದ್ದು ಮತ್ತು ಬೇರೆ ಬೇರೆ ಯಾವ ಖಾಸಗಿ ಲೇವಾದೇವಿದಾರರಿಂದ ಮುಕ್ತರಾಗಿ ಬ್ಯಾಂಕ್ನಲ್ಲಿ ಸಾಲ ಪಡೆದು ಸಕಾಲದಲ್ಲಿ ಸಾಲ ಮರುಪಾವತಿ ಮಾಡಿ ಹೆಚ್ಚು ಸೌಲಭ್ಯ ಪಡೆಯಿರಿ. ಲಾಕ್ಡೌನ್ನಿಂದಾಗಿ ಸಣ್ಣಪುಟ್ಟ ವ್ಯಾಪಾರಸ್ಥರು, ಬೀದಿ ಬದಿ ವ್ಯಾಪಾರಿಗಳು ಆರ್ಥಿಕವಾಗಿ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಕಷ್ಟದಲ್ಲಿರುವ ಜನರಿಗೆ ನೆರವಾಗಬೇಕು ಎನ್ನುವ ದೃಷ್ಟಿಯಿಂದ ಡಿಸಿಸಿ ಬ್ಯಾಂಕ್ ಸಾಲ ಸೌಲಭ್ಯ ನೀಡುತ್ತಿದ್ದು ಸಾಲ ಸದುಪಯೋಗ ಮಾಡಿಕೊಳ್ಬೇಕು ಅಂತ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಬ್ಯಾಂಕ್ ವ್ಯವಸ್ಥಾಪಕ ಮುದ್ದಪ್ಪ, ಬ್ಯಾಂಕ್ನ ನೋಡಲ್ ಅಧಿಕಾರಿಗಳಾದ ಗೋವಿಂದಪ್ಪ, ಅರುಣ್ಕುಮಾರ್, ಮಂಜೇಶ್ ಮತ್ತು ಬ್ಯಾಂಕಿನ ಮೇಲ್ವಿಚಾರಕ ಟಿಪಿ ಉಮಾಶಂಕರ್ ಮತ್ತಿತರರು ಉಪಸ್ಥಿತರಿದ್ದರು. ಚಿಕ್ಕಬಳ್ಳಾಪುರ ತಾಲೂಕಿನ ನಲ್ಲಕದ್ರೇನಹಳ್ಳಿ ಗ್ರಾಮದ ವ್ಯಕ್ತಿ ಕೊರೋನಾ ಸೋಂಕಿತ ವ್ಯಕ್ತಿ ಮೃತಪಟ್ಟಿದ್ದಾನೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಶುಕ್ರವಾರ ಕೊರೋನಾ ಸೋಂಕು ದೃಢಪಟ್ಟಿದ್ದ ವ್ಯಕ್ತಿಯೊಬ್ಬ ಮೃತಪಟ್ಟಿದ್ದಾನೆ. ಚಿಕ್ಕಬಳ್ಳಾಪುರ ತಾಲೂಕಿನ ನಲ್ಲಕದ್ರೇನಹಳ್ಳಿ ಗ್ರಾಮದ ವ್ಯಕ್ತಿಗೆ ಶುಕ್ರವಾರ ಬೆಳಗ್ಗೆ ಸೋಂಕು ದೃಢಪಟ್ಟಿದ್ದು, ಮುಂಜಾಗ್ರತಾ ಕ್ರಮವಾಗಿ ಸಂಪೂರ್ಣ ಊರನ್ನ ಸೀಲ್ ಡೌನ್ ಮಾಡಿ ಪ್ರಾಥಮಿಕ ಪರಿಚಯದವರನ್ನ ಕ್ವಾರಂಟೈನ್ ಮಾಡಲಾಗಿತ್ತು. ಆದರೆ ಸಂಜೆ ವೇಳೆಗೆ ಸೋಂಕಿತ ವ್ಯಕ್ತಿ ಮೃತಪಟ್ಟಿದ್ದು ಘಟನೆ ತಡವಾಗಿ ಬೆಳಕಿಗೆ ಬಂದಿದ್ದು ಆತಂಕಕ್ಕೆ ಕಾರಣವಾಗಿದೆ. ಇಂದು ಜಿಲ್ಲಾಡಳಿತ ವತಿಯಿಂದ ಕೊರೋನಾ ಸೋಂಕು ನಿಯಂತ್ರಿಸುವ ಸಲುವಾಗಿ ಕರಪತ್ರ ಹಾಗೂ ಭಿತ್ತಿಪತ್ರಗಳ ಬ್ಯಾನರ್ಗಳ ಸೇರಿದಂತೆ ಅರಿವು ಮೂಡಿಸುವ ಸಂಚಾರಿ ವಾಹನಕ್ಕೆ ಚಾಲನೆ ನೀಡಲಾಯಿತು. ಮಾನ್ಯ ಜಿಲ್ಲಾಧಿಕಾರಿ ಆರ್ ಲತಾರವರು ಸಂಚಾರಿ ವಾಹನಕ್ಕೆ ಚಾಲನೆ ನೀಡಿದರು. ಎನ್ ಸತೀಶ್, ಈ ಡಿಜಿಟಲ್ ನ್ಯೂಸ್, ಚಿಕ್ಕಬಳ್ಳಾಪುರ. ಶಿಡ್ಲಘಟ್ಟ ತಾಲೂಕಿನ ಭಕ್ತರಹಳ್ಳಿಯಲ್ಲಿ 10 ಲಕ್ಷ ವೆಚ್ಚದಲ್ಲಿ ಬಾಬು ಜಗಜೀವನ್ ರಾಮ್ ಸಮುದಾಯ ಭವನಕ್ಕೆ ಶಾಸಕ ವಿ ಮುನಿಯಪ್ಪ ಭೂಮಿ ಪೂಜೆ ನೆರವೇರಿಸಿದರು. ಶಿಡ್ಲಘಟ್ಟದ ಭಕ್ತರಹಳ್ಳಿ ಗ್ರಾಮದಲ್ಲಿ 1 ವರ್ಷದ ಅವಧಿಯಲ್ಲಿ 3 ಕೊಳವೆ ಬಾವಿಗಳನ್ನು ಕೊರೆಸಿದ್ದರೂ ನೀರು ಸಿಗದಂತಾಗಿದೆ. ಇದೀಗ ಮತ್ತೊಂದು ಕೊಳವೆ ಬಾವಿಯನ್ನು ಶೀಘ್ರವಾಗಿ ಕೊರೆಸಲಾಗುವುದು, ಅಂತರ್ಜಲ ವೃದ್ಧಿಯಾಗಲಿ ಅಂತ ಹೆಚ್ಎನ್ ವ್ಯಾಲಿ ನೀರಿಗೆ ಎದ್ದು ನೋಡುತ್ತಿದ್ದೇವೆ ಎಂದು ಶಾಸಕ ವಿ ಮುನಿಯಪ್ಪ ತಿಳಿಸಿದರು. ತಾಲೂಕಿನ ಭಕ್ತರಹಳ್ಳಿಯಲ್ಲಿ ಶುಕ್ರವಾರ 10 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಸಮಾಜ ಕಲ್ಯಾಣ ನಿರ್ಮಿಸುತ್ತಿರುವ ಬಾಬು ಜಗಜೀವನ್ ರಾಮ್ ಸಮುದಾಯ ಭವನಕ್ಕೆ ಭೂಮಿ ಪೂಜೆಯನ್ನು ನೆರವೇರಿಸಿ ಅವರು ಮಾತನಾಡಿದರು. ಹಲವು ಗ್ರಾಮಗಳಲ್ಲಿ ಶುದ್ಧ ನೀರಿನ ಘಟಕದ ದುರಸ್ತಿ ಕಾರ್ಯ ನಡೆದಿಲ್ಲ ಅಂತ ದೂರು ಬಂದಿದೆ. ಆಯಾ ಗ್ರಾಮ ಪಂಚಾಯತಿಯವರು ಜವಾಬ್ದಾರಿ ತೆಗೆದುಕೊಂಡು ದುರಸ್ತಿ ಮಾಡಿಸಿ ಕುಡಿಯುವ ನೀರಿಗೆ ಆದ್ಯತೆ ಕೊಡಿ ಎಂದರು. ಗ್ರಾಮ ಪಂಚಾಯತಿ ಸದಸ್ಯರಾದ ಚಿದಾನಂದಗೌಡ, ಮುನಿಕೃಷ್ಣಪ್ಪ, ಮುಖಂಡರಾದ ಬಿವಿ ಮುನೇಗೌಡ, ಸುಬ್ರಹ್ಮಣಿ, ಎಂ ವೆಂಕಟಮೂರ್ತಿ, ಬಿವಿ ಕೃಷ್ಣಪ್ಪ, ನಂಜುಂಡ ಆರಾಧ್ಯ, ಬಿಕೆ ರಾಮಚಂದ್ರಪ್ಪ, ದೇವರಾಜು, ಲಕ್ಷ್ಮೀನಾರಾಯಣ, ಹೇಮಂತ್ ಕುಮಾರ್, ಪ್ರತೀಶ್, ಮಧು, ಓಬಳಪ್ಪ, ಚನ್ನಕೃಷ್ಣ, ಪಿಡಿಒ ಜಮುನಾ ಹಾಜರಿದ್ದರು. ಜಗದೀಶ್ ಬಾಬು, ಈ ಡಿಜಿಟಲ್ ನ್ಯೂಸ್, ಶಿಡ್ಲಘಟ್ಟ. ಕೊರೋನಾ ವೈರಸ್ ಬಗ್ಗೆ ಸಾರ್ವಜನಿಕರಿಗೆ ಹೆಚ್ಚಿನ ಅರಿವು ಮೂಡಿಸುವುದು ಅವಶ್ಯಕ ಅಂತ ಶಿಡ್ಲಘಟ್ಟ ಶಾಸಕ ವಿ ಮುನಿಯಪ್ಪ ಹೇಳಿದ್ದಾರೆ. ಶಿಡ್ಲಘಟ್ಟ ತಾಲೂಕಿನ ಹಂಡಿಗನಾಳದಲ್ಲಿ ಚೈಲ್ಡ್ ರೈಟ್ಸ್ ಟ್ರಸ್ಟ್ ಸಂಸ್ಥೆ ವತಿಯಿಂದ ಹೊರತಂದಿರುವ COVID-19 ಕುರಿತಂತೆ ಮಾಹಿತಿಯುಳ್ಳ ಭಿತ್ತಿಪತ್ರಗಳನ್ನು ಅನಾವರಣಗೊಳಿಸಿ ಅವರು ಮಾತನಾಡಿದರು. COVID-19 ಸೋಂಕು ಬರದ ಹಾಗೆ ನಾವು ವೈದ್ಯರು, ಆರೋಗ್ಯ ಇಲಾಖೆಯವರು ತಿಳಿಸಿರುವ ಮಾರ್ಗಸೂಚಿ ಹಾಗೂ ಮುನ್ನೆಚ್ಚರಿಕೆಗಳನ್ನು ಅಳವಡಿಸಿಕೊಳ್ಳಬೇಕು ಅಂತ ಮುನಿಯಪ್ಪ ಹೇಳಿದರು. ಚೈಲ್ಡ್ ರೈಟ್ಸ್ ಟ್ರಸ್ಟ್ ಕಾರ್ಯಕ್ರಮ ಸಂಯೋಜಕ ವೆಂಕಟೇಶ್ ಮಾತನಾಡಿ, ಭಿತ್ತಿ ಪತ್ರಗಳ ಮೂಲಕ ಸಮುದಾಯದಲ್ಲಿ, ಮಕ್ಕಳಲ್ಲಿ, ಹಿರಿಯರಲ್ಲಿ COVID-19 ಅಂದರೇನು, ಅದರ ಲಕ್ಷಣಗಳೇನು, ಹೇಗೆ ಹರಡುತ್ತದೆ, ಅದನ್ನು ತಡೆಗಟ್ಟುವುದು ಹೇಗೆ ಮುಂತಾದ ವಿಷಯಗಳನ್ನು ತಿಳಿಸುತ್ತಾ ಜನಜಾಗೃತಿಯನ್ನು ಮೂಡಿಸುವುದು ನಮ್ಮ ಉದ್ದೇಶವಾಗಿದೆ.
ತಾಲೂಕಿನ ಎಲ್ಲ ಸರ್ಕಾರಿ ಇಲಾಖೆಗಳ ಬಳಿ ಜನಜಂಗುಳಿ ಸೇರುವಲ್ಲಿ ಈ ಭಿತ್ತಿ ಪತ್ರಗಳನ್ನು ಪ್ರದರ್ಶಿಸಿ ಅರಿವು ಮೂಡಿಸುತ್ತೇವೆ. ನಮ್ಮ ಚೈಲ್ಡ್ ರೈಟ್ಸ್ ಟ್ರಸ್ಟ್ ಸಂಸ್ಥೆಯ ಉದ್ದೇಶ ಎಲ್ಲ ಮಕ್ಕಳ ಶಿಕ್ಷಣ, ಆರೋಗ್ಯ ಮತ್ತು ಹೆಣ್ಣು ಮಕ್ಕಳು 18 ವರ್ಷದೊಳಗೆ ವಿವಾಹ ಆಗಬಾರದು, ಸರ್ಕಾರಿ ಶಾಲೆಗಳಲ್ಲಿ ಸೌಲಭ್ಯ ಹೆಚ್ಚಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿದ್ದೇವೆ ಅಂತ ಹೇಳಿದರು. ಜೊತೆಯಲ್ಲಿ ಎಲ್ಲ ಗೆಳೆಯರು ಕೆಲಸ ಮಾಡ್ತಿರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನಾವು ಕೋವಿಡ್ ಕುರಿತಂತೆ ಎಚ್ಚರಿಕೆಯಿಂದ ಇರಬೇಕು, ಬಹಳ ಮುಖ್ಯ. ಇದು ಕೋವಿಡ್ಡು, ನಾವು ಹೊರಗಡೆ ಹೋಗಿದ್ದೇವೆ ಅಂದರೆ ಮಾಸ್ಕ್ ಕಂಪಲ್ಸರಿ ಯೂಸ್ ಮಾಡಬೇಕಾಗುತ್ತೆ. ಅದರ ಜೊತೆಯಲ್ಲಿ ಮನೆಯಲ್ಲಿದ್ದಾಗ ಆಗಾಗ ಶುದ್ಧವಾದ ನೀರಲ್ಲಿ ಮತ್ತು ಸಾಬೂನು ಮುಖಾಂತರ ಕೈ ತೊಳ್ಕೊಳ್ತಕ್ಕಂಥದ್ದು, ಅದರ ಜೊತೆಯಲ್ಲಿ ಸಾಧ್ಯವಾದರೆ ಹೊರಗಡೆಯಿಂದ ಬಂದ ನಂತರ ಸ್ಯಾನಿಟೈಸರನ್ನು ಬಳಸ್ತಕ್ಕಂಥದ್ದು. ಇದು ನಾವು ಯಾವುದೇ ಕಾರಣಕ್ಕೂ ತಪ್ಪು ಅಂತಿಲ್ಲ, ಯಾಕಂದರೆ ಇದು ಮಕ್ಕಳ ಮೇಲೆ, ಹಿರಿಯರ ಮೇಲೆ ತುಂಬ ಪರಿಣಾಮ ಬೀರತಕ್ಕಂಥದ್ದು, ಮತ್ತು ಮಾನಸಿಕವಾದಂಥ ಧೈರ್ಯ ನಮಗೆ ಎಲ್ಲರಲ್ಲಿ ಹೆಚ್ಚಿರಬೇಕಾಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ವೆಂಕಟೇಶ್ ಮೂರ್ತಿ, ಪೌರಾಯುಕ್ತ ತ್ಯಾಗರಾಜು, ಸಂಸ್ಥೆಯ ತಾಲೂಕು ಯೋಜನಾಧಿಕಾರಿ ಸತೀಶ್, ಸಿಬ್ಬಂದಿ ಕಾಂತರಾಜು ಹಾಜರಿದ್ದರು. ಜಗದೀಶ್ ಬಾಬು, ಈ ಡಿಜಿಟಲ್ ನ್ಯೂಸ್, ಶಿಡ್ಲಘಟ್ಟ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಾಗಿ ನೋಡ್ತಾ ಇರಿ ಈ ಡಿಜಿಟಲ್ ನ್ಯೂಸ್.